ಕೃತ್ಯಗಳನ್ನು ಪೂರೈಸಿ ನೀ ಬರುವ ಮೇಲೆ ಎಂದೇ ಕಾಯ್ತಾ ಇದ್ದ ಸತ್ಯ. ಹೌದು, ಯಾಕೆ ಒಂದು ಅನುಮತಿ ಬೇಕು. ಏನು ಅನುಮತಿ? ಹೊರಡು ಹೋಗಿ ಬಗೆ ಸಂಸ್ಮರಣೆ ಮಾಡಬೇಕು. ನಸುನಗೆ ಚಿತ್ರ ಮನದೊಳಗೆ ನೀನೇ ಈಗ ಹೀಗೆ ನಗೆಯಾಡಿ ಗಂಡನ ಮನೆಗೆ ಹೊರಟು ನಿಂತ ಮಗಳನ್ನು ನೋಡಿ ಅಪ್ಪ ಯಾಕೆ ನಗಾಡಿ ಅನು. ಅಲ್ಲ, ಆಗ ನಿನ್ನದು ಒಂದು ವಿಯೋಗದ ಅವಧಿ, ವಿದಾಯ ಹೇಳಬೇಕಾದ ಅಪ್ಪ. ಆಗ ಅಪ್ಪನು ಹೋಗು ಅಂದ್ರೆ ಮದುವೆ. ಅಲ್ಲ ಕೇಳಿ, ಈಗ ವಿದ್ಯಾರ್ಜನೆ ಮುಗಿಸಿ ನೀನು ಒಬ್ಬರೇ ಹೋಗುವುದು? ಹೌದು, ಅಪ್ಪ ಅಮ್ಮ ಹತ್ರ ಕಾಯ್ತಾ ಇದ್ದಾರೆ. ಬಂದದ್ದು ಒಬ್ಬರೇ ಹೋಗುದು ಒಬ್ಬರು. ಈಗ ಮದುವೆ ಆದ್ಮೇಲೆ ನಾನು ಒಬ್ಬರೇ ಹೋಗುದಲ್ವಲ್ಲ? ಈಗ ಕರ್ಕೊಂಡು ಹೋಗುದಕ್ಕೆ ಒಂದು ಗಂಡ ಇದ್ದಾರೆ ಅವರ ಜೊತೆಗೆ. ಗಂಡ ಇದ್ದಾನಪ್ಪ. ಹೌದೌದು, ಆದ್ದರಿಂದಲೇ ಅವರ ಜೊತೆಗೆ ಹೋಗುವ ಅಪ್ಪ ಒಪ್ಪದೆ ಹೋಗುದಕ್ಕಿಲ್ಲ. Oh,
ಇಲ್ವಲ್ಲ, ಸುಮ್ಮನೆ ಒಳ್ಳೆ ಹುಡುಗರಾಗ ನಿಂತಿದ್ದೆ. ಅದಕ್ಕಾಗಿ ಹಾಗಾದದ್ದೇ ಏನು ಅಂದ್ರೆ ಈಸಿ ಭಾವ. ಏನು ಭಾವ ಹೇಳಿದ್ರೆ ನಿನ್ನ ವಿದ್ಯಾರ್ಥಿನಿಗೆ ತೊಡಕಾಗ್ತದೆ ಎನ್ನುವಂತ ಕಾರಣಕ್ಕಾಗಿ ಅದನ್ನು ಮನಸ್ಸಿನಲ್ಲೇ ನಾನು ಮುಚ್ಚಿಟ್ಟುಕೊಂಡವಳು. ಉದಿಸಿದ ಭಾವವನ್ನಾದ್ರೂ ಸಂಯಮಿಸಿದ್ದವಳು. ಮನಸ್ಸಿಗೆ ಕಾರಣ ಅವತ್ತೇನೋ ಹುಟ್ಟಿದೆ ನನಗೆ ತೊಡಕಾಗ್ತದೆ ಅಂತ ಆಗ್ಲಿಲ್ಲ. ಈಗ ಅದನ್ನು ಕೇಳದೆ ಹೊರಟು ನಿಂತಿರಲ್ಲ, ಕೇಳಿದ ಮೇಲೆ ಹೋಗ್ತೇನೆ. ಹಾಗಾದ್ರೆ ನನ್ನ ಆಸೆ ನೆರವೇರ್ತದೆ ಅಂತ ಆಯ್ತು. ಹಾಗೆ ಹೇಳುದಕ್ಕೆ ನಾ ಬ್ರಹ್ಮ ಅಲ್ಲ, ಬ್ರಾಹ್ಮಣ ಮಾತ್ರ. ಓ ಆಸೆ ಏನು ಅಂತ ಗೊತ್ತಿಲ್ಲದೆ ಕಥಾಸ್ತು ಅಂತ ಹೇಳುದಕ್ಕಾಗ್ತದ? ಏನು ವಿಷಯ ಏನಿಲ್ಲ ಮತ್ತೆ ಎಲ್ಲ ಉಂಟು ಅಂತ ಹೇಳುದೇ ನೀನು, ಏನಿಲ್ಲ ಅಂತ ಹೇಳುದೇ ನೀನೆ. ಮದುವೆ ಆದ್ಮೇಲೆ ಆಶ್ರಮವನ್ನು ಬಿಟ್ಟು ಹೋಗ್ಬೇಕಾಗ್ತದೆ ನೀನು ಅಂತ. ಅದೊಂದು ಹೊಸ ವಿಷಯ ಅಲ್ವಲ್ಲ, ರೂಢಿಯಲ್ಲಿ ಇದ್ದ ವಿಷಯವೇ ಒಂದು ಉದಾಹರಣೆಯಾಗಿ ಹೇಳಿದ್ದಲ್ವ. ನನಗೂ ಮದುವೆ ಆಗ್ಬೇಕನ್ನುವಂತ ಮನಸ್ಸಾಗಿದೆ. ಓ ನಿನಗೆ ಸಾಧಾರಣ ಪ್ರಾಯಕ ಬಂದ ಮಕ್ಕಳನ್ನು ನೋಡಿ ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ. ಇಲ್ಲಿ ಮಗಳಿಗೆ ಮೊದಲು ಜ್ಞಾನೋದಯ ಆದ ಮದುವೆ ಆಗ್ಬೇಕು ಅಪ್ಪನಲ್ಲಿ ಹೇಳಿದ ಗೊತ್ತಾಗ್ತದೆ. ಹುಡುಗನಿಗೆ ಗೊತ್ತಾಗ್ಬೇಕಷ್ಟೇ. ಹುಡುಗನಿಗೆ ಗೊತ್ತಾಗುವುದಕ್ಕೆ ಅಪ್ಪನೇ ಹುಡುಕಿ ಕೊಡುವುದಲ್ಲ ಹುಡುಗನ. ಹುಡುಗನನ್ನು ನಾನು ಹುಡುಕಿ ಆಯ್ತು. ಹೇಗೆ ಹೇಳುವುದು ಅಂತ ಈಗ ಹುಡುಗನಲ್ಲಿ ಹೇಳಿಲ್ಲ. ನೀನು ಮೆಚ್ಚಿದ್ದು ಮಾತ್ರ, ಎಪ್ಪಿದ್ದು ಮಾತ್ರ. ಯಾರಾತ, ಎಲ್ಲಿದ್ದಾನೆ, ಯಾವ ಋಷಿಕುಮಾರ? ಯಾವುದು ಯಾವ ಋಷಿಕುಮಾರ ನೀನ್ ಹೇಳಬೇಕು ಅಂತ ಹೇಳಿದೆ. ನಾನು ಹೋಗಿ ಹೇಳಿ ಅವನ ಒಪ್ಪಿಗೆ ಮಾಡಿದ್ರು. ನಿನ್ನನ್ನು ನೋಡಿದ್ರೆ ಒಟ್ಟು ಗೊಂದಲದಲ್ಲಿದ್ದಾಗ ಕಾಣ್ತದೆ. ಹೇಳಬೇಕಾದ್ರೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲದೆ ಪರದಾಡುವಾಗ ಕಾಣ್ತದೆ. ಇದು ತನಕ ಇಲ್ಲದ ಶೀಲ ಸ್ವಭಾವ ಏನಿದೆ ಹೇಳಿ. ಆಶ್ರಮದಲ್ಲಿ ಮನಸ್ಸಿಗೆ ಮೆಚ್ಚುಗೆ ಆಗಿದೆ. ಆಶ್ರಮದಲ್ಲಿ ಈಗ ಗುರು ಸುದ್ದಿ ಆದ್ದರಿಂದ ನಾನು ಸಹೋದರಿ, ಹೇಗೆ ಆಗುವುದಕ್ಕೆ ಸಾಧ್ಯ? ನಾನು ಗುರು ಸುದ್ದಿ ಆದದ್ದು ಯಾವಾಗ? ಅವರು ಗುರುಗಳಾದ ನನ್ನಪ್ಪನಿಗೆ ನೀನು ಶಿಷ್ಯನಾದ ಮೇಲೆ, ನನ್ನಪ್ಪನಿಗೆ ನೀನು ಶಿಷ್ಯನಾದದ್ದು ಯಾವಾಗ? ಅದಕ್ಕಿಂತ ಮೊದಲು ನಾನು ನಿನ್ನನ್ನು ಕಂಡಾಗಲೇ ಮನಸಾರೆ ಒರೆಸಿದವಳು. ನಾನಿನ್ನನ್ನು ಮನಸಾರೆ ಒರೆಸಿದ ಮೇಲೆ, ನಾನು ಒಪ್ಪಿದ ಮೇಲೆ ನನ್ನಪ್ಪನಿಗೆ ನೀನು ಶಿಷ್ಯನಾದದ್ದು, ನಾನು ಗುರುಸುತಿಯಾದದ್ದು, ಸಂಬಂಧದಲ್ಲಿ ಸಹೋದರಿಯಾದದ್ದು. ಹೇಗೆ ಮತ್ತೆ ಅದಲ್ಲದಿದ್ರೆ ಈಗ ಬಂದ ಕ್ಷಣದಲ್ಲಿ ನೀನು ಮೊದಲು ಒರೆಸಿದ್ದು ಮತ್ತೆ ಅವರು ಶಿಷ್ಯನಾಗಿ ಒಪ್ಪಿದ್ದು ಅಂದ್ರೆ ಮೊದಲು ಅಲ್ಲಿಯನಾದ ಮೇಲೆ ಶಿಷ್ಯನಾದದ್ದು ಆಗ ಬಾಧೆ ಇಲ್ಲ ಅಂತಲ್ವ? ಅದೇ ನ್ಯಾಯ ಹೌದು ಅಂತಾದ್ರೆ ದೇವಲೋಕದಿಂದ ಹೊರಡುವಾಗಲೇ ಅವರು ನನಗೆ ಗುರುಗಳು, ನನ್ನಪ್ಪ ಸೂಚಿಸಿದಾಗಲೇ ಆ ಕಾಲದಿಂದಲೇ ನೀನು ನನಗೆ ಗುರುಸುತ್ತೇ ಹೌದು. ಅದು ಮಾತ್ರ ಅಲ್ಲ, ಮತ್ತೇನು, ಸಖಿಯಾಗಿ, ಸೋದರಿಯಾಗಿ, ತಾಯಿಯಾಗಿ, ಬಂಧುವಾಗಿ ಎಲ್ಲ ವಿಧದಿಂದ ಸಹಕರಿಸಿದ ನೀನು. ಈಗ ಸತಿ ಆಗ್ತೇನೆ ಅಂದ್ರೆ ಆ ಎಲ್ಲ ಸಂಬಂಧಗಳನ್ನು ಕಲುಷಿತವಾಗಿಸಿದಾಗೆ. ಆ ಸಂಬಂಧಗಳಲ್ಲಿ ವಾಸ್ತವದಿಂದ ದೇವ ಸಂಬಂಧದಿಂದ ನೀನು ಯಾವ ಹೊಟ್ಟೆಯಿಂದ ಹೊರಬಂದಿದ್ಯೋ ಅದೇ ಗುರುವಿನ ಉದರದಿಂದ ನಾನು ಹೊರಬಂದಿದ್ದೆ. ಅದಕ್ಕೆ ಅಲ್ಲಿಂದ ದೇವ ಸಂಬಂಧ ರಕ್ತ ಸಂಬಂಧ ಊರ್ಜಿತಾಗಿಲ್ವೋ? ಹೇಗಾಗುವುದಕ್ಕೆ ಸಾಧ್ಯ? ಯಾಕಾಗುವುದಿಲ್ಲ? ನನ್ನಪ್ಪನ ಉದರದಿಂದ ಹೊರಬಂದ ಕಾರಣ ಸಂಬಂಧದಲ್ಲಿ ನನ್ನಪ್ಪನಿಗೆ ನೀನು ಮಗನಾಗಬೇಕು ಅಂತ. ಅದಕ್ಕಿಂತ ಮೊದಲು ನನ್ನಪ್ಪನ ಶಿಷ್ಯಂದಿರು ನಿನ್ನನ್ನು ಕಡಿದು ನರಿ ನಾಯಿಗಳಿಗೆ ಎಸೆದಿದ್ದಾರೆ, ಸಮುದ್ರಕ್ಕೆ ಎಸೆದಿದ್ದಾರೆ, ಮತ್ತೆ ನುಂಗಿದೆ, ನರಿ ನಾಯಿಗಳು ನುಂಗಿದೆ, ಅವುಗಳ ಉಗ್ರಗಳನ್ನು ಸೀಳಿಕೊಂಡು ನೀನು ಹೊರಬಂದವ. ನರಿ ನಾಯಿಗಳಿಗೆ ನೀನು ಮಗನಾಗುವುದಕ್ಕೆ ಸಾಧ್ಯವಾ? ಮತ್ತೆ ನಿನಗೆ ಅಪ್ಪನಾಗುವುದಕ್ಕೆ ಸಾಧ್ಯವಾ? ಇಲ್ಲ, ನಿನ್ನ ಅಪ್ಪನೇ ನನಗೆ ಅಪ್ಪನಾಗುವುದಕ್ಕೆ ಸಾಧ್ಯ. ಹೇಗೆ? ಯಾಕೆ ಅಂದ್ರೆ ನನ್ನ ಮರುಹುಟ್ಟಿಗೆ ಸಂಕಲ್ಪಿಸಿದ ನಿನ್ನ ಅಪ್ಪ ನರಿಯೂ ಅಲ್ಲ, ನಾಯಿಯೂ ಅಲ್ಲ. ಆದ್ದರಿಂದ ಉದರದಿಂದ ಹೊರಬಂದ ಕ್ಷಣ ಮಗ ಆಗುವುದಿಲ್ಲ. ಹುಟ್ಟಿಗೆ ಸಂಕಲ್ಪ ಮಾಡಿದವ ಅಪ್ಪ ನೆನೆಸ್ತಾನೆ. ಆ ಕಾಲದಲ್ಲಿ ಹುಟ್ಟಿಗೆ ಸಂಕಲ್ಪ ಮಾಡಿದ ನೀನು ಕೂಡ ತಾಯಿಯ ಸ್ಥಾನದಲ್ಲಿ. ಏನು ಮಾತು ಅಂತ ಮಾತಾಡಿ, ಅದು ಮಾತ್ರ ಅಲ್ಲಿ ಅವರು ಬಾಯ್ದರೆಯಾಗಿ ಆಡಿದ್ದಾರೆ. ಈ ಮಗನಾಗಿ ನನ್ನನ್ನು ಪರಿಭಾವಿಸಿದ್ರೆ ಮಾತ್ರ, ನನ್ನನ್ನು ತಂದೆಯಾಗಿ ನೀನು ತಿಳಿಬೇಕು, ನಿನ್ನನ್ನು ಮಗನಾಗಿ ನಾ ಪರಿಭಾವಿಸಬೇಕು, ಹಾಗಿದ್ರೆ ಮಾತ್ರ ನಿನಗೆ ಮೃತರ ಜೀವನ ವಿದ್ಯಾ ಸಿದ್ಧಿ ಆಗುವುದು ಅಂತ.
ಅಷ್ಟು ಅಂದಿದ್ದೇನೆ. ಅಪ್ಪನಲ್ಲಿ ಒಪ್ಪಿದ್ದೇನೆ, ಮಗಳಲ್ಲಿ ನಿರಾಕರಿಸುವುದಕ್ಕಾಗ್ತದೆ. ಯಾಕಾಗ್ತದೆ? ಅಪ್ಪನಿಗೆ ಮಾತು ಕೊಟ್ಟಿದ್ದೇನೆ ಅಂತ ಯೋಚನೆ ಮಾಡುವುದೇ ಬೇಡ. ಅದರ ಬಗ್ಗೆ ಯೋಚನೆ ನಾನು ಒಪ್ಪಿಸ್ತೇನೆ. ನಾನು ಏನ್ ಹೇಳಿದ್ರು ನನ್ನ ಅಪ್ಪ ಅದಕ್ಕೆ ಅಲ್ಲ ಒಲ್ಲೆ ಅಂತ ಹೇಳುವವರೆಲ್ಲ. ಅದರಿಂದ ಅಪ್ಪ ನನಗಾಗಿ ಬೇಕಾದ್ರೆ ಮೂರಲ್ಲಿ ಆರು ಮಾಡ್ತಾರೆ, ಆರನ್ನು ಬೇಕಾದ್ರೂ ಆರು ಮಾಡ್ತಾರೆ. ಹೇಳುವಾಗ ಒಂದು ಸಂಭ್ರಮವೇ. ಅಂತೂ ಅಪ್ಪ ಭಾವಿಸಿದ್ರು ತಲೆ ಕೆಳಗು ಮಾಡಿಯೇ ಮಗಳು ಯಶಸ್ಸಾಗಬೇಕಲ್ಲ. ಅಪ್ಪನನ್ನು ಅನುಸರಿಸುವ ಮಗಳಾಗಿ ಯಾವಾಗಲೂ ಮೂರನ್ನು ಆರೇ ಮಾಡುದಿದ್ರೆ ಮತ್ತೆ ಮೂರು ಇರುದು ಯಾಕೆ? ಅದು ನಮಗೆ ಬೇಡ ಅಂತ ಆದ್ಮೇಲೆ ಮೂರು ಯಾಕೆ? ನಮಗೆ ಬೇಕೋ ಬೇಡ ಅಂತ ಸರ್ಕಾರ ಶಾಸ್ತ್ರದ ನಿರ್ಣಯ ಮಾಡುವುದಲ್ಲ. ಅದರಲ್ಲಿ ಇದ್ದದನ್ನು ಒಪ್ಪಿ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಳಿ. ಮೂರು ಮತ್ತೆ ಆರು ಬೇಕಾದವರು ಇಟ್ಕೊಳ್ಳಿ, ನಮ್ಗೆ ಬೇಡ. ನಮಗೆ ಮೂರು ಬೇಡ, ಆರು ಬೇಡ. ಇದೆಲ್ಲ ತಿರುಮುರುವಾದ ಸಂಖ್ಯೆಯೇ ನಮಗೆ ಬೇಡ. ಅದಕ್ಕೆ ಇದು ತಿರುಮುರುವಾದ ಬಂಧ. ಆ ಕಾರಣದಿಂದ ಲೋಕ ನಿಂದಿಸುವ, ಧರ್ಮಬಾಹಿರವಾದ, ಸತ್ಯಕ್ಕೆ ಸಲ್ಲದಂತಹ ಈ ಸಂಬಂಧವನ್ನು ಊರ್ಜಿತವಾಗಿಸುವುದಕ್ಕೆ ನಾನಿಲ್ಲ. ಅಪ್ಪನ ಮಗಳಾಗಿ ಅನುಸರಣಶೀಲಾಗು. ಅಪ್ಪ ಒಪ್ಪಿದ್ರು, ನೀರು ಒಪ್ಪಿದ್ರು ಒಪ್ಪುವುದು ಬೇಡ. ನಾನು ನನ್ನ ಮನಸ್ಸಾರಿ ಮೆಚ್ಚಿದವಳು, ಒಲಿದು ಬಂದವಳು ನಾನು. ನನ್ನನ್ನು ತಿರಸ್ಕರಿಸಿರಿ ಅಂತ ಆದ್ರೆ ಸ್ವರ್ಗದಲ್ಲಿರ್ಬೇಕಾದಂತ ನೀನು ನರಕವನ್ನು ಸೇರ್ಬೇಕಾದೀತು. ಸಲ್ಲದ ಒಲುಮೆಯನ್ನು ನಾ ತೋರಿಸಿದ್ರೆ ಈ ಕ್ಷಣದಲ್ಲಿ ನನ್ನ ಬದುಕು ನರಕ ಆಗಬೇಕಾದೀತು. ನಾನು ಯಾಕೆ ಬೇಡ? ನನ್ನಲ್ಲಿ ಯುವ ರೂಪ ಇಲ್ವೋ, ವಿದ್ಯೆ ಇಲ್ವೋ, ಗುಣ ಇಲ್ವೋ, ಇದಕ್ಕಿಂತ ಹೆಚ್ಚು ಹೆಣ್ಣಿಗೆ ಏನು ಬೇಕು ಹೇಳು. ಹೆಣ್ಣಿಗೆ ಹೆಚ್ಚೇನು ಬೇಡ, ಆದ್ರೆ ಸಹನೆ ಬೇಕು, ಸಂಯಮ ಬೇಕು, ಖುಷಿ ಇರುತ್ತೇವೆ. ಏನ್ ನನ್ನಲ್ಲಿಲ್ವಾ? ಅದೀಗ ಕಡಿಮೆ ಅಂತ ಕಾಣುತ್ತೆ. ಸರಿಯಾದದನ್ನು ಆಡಿದ್ರೆ ಅದನ್ನು ಸ್ವೀಕರಿಸುವಂತಹ ಸಮ ಮನಸ್ಥಿತಿ ಇಲ್ಲ ನಿನ್ನಲ್ಲಿ. ಅದು ಬೇಕು ಅಂತ ಸುಪ್ತನ ಮಗಳಾಗಿ ನೀನು ಆಲೋಚನೆ ಮಾಡಬೇಕು. ಯೋಚನೆ ಮಾಡು, ಲೋಕ ನಿಂದ್ಯವಾದದ್ದನ್ನು ಅಪ್ಪ ತಿರಸ್ಕರಿಸಬಹುದಾದದ್ದನ್ನು ನೀನು ಪ್ರಚೋದನಾತ್ಮಕವಾಗಿ ನನ್ನಲ್ಲಿ ಒಪ್ಪಿಸುವುದು ಎತ್ತ ಎತ್ತ ಮಾಡಬೇಡ. ಅಂತ ಸಾಕ್ಷಿಗೆ ಸಂಬಂಧವಲ್ಲದನ್ನು ಯಾವ ಕಾಲಕ್ಕೂ ನಾವು ನನ್ನ ಕಾಲು ಹಿಡಿದ್ರೆ ನನ್ನನ್ನು ಬಿಟ್ಟು ಕಳಿಸಿದ್ಯಾಕೆ? ಶಕ್ತಿ ನನ್ನಲ್ಲಿ ಇಲ್ಲ. ನಿನ್ನನ್ನು ಸತ್ಯವಾಗಿ ಅಂಗೀಕರಿಸಿ ಬದುಕುವ ಶಕ್ತಿ ನನ್ನಲ್ಲೂ ಇಲ್ಲ. ಈಗ ನೀ ದಯನೀಯಳಾಗುವುದನ್ನು ಕಾಣುವುದಕ್ಕಾಗುವುದಿಲ್ಲ. ಕೆಟ್ಟದಕ್ಕಾಗಿ ಅಷ್ಟು ಯಾಕಿಷ್ಟು ದೀನಳಾಗುತ್ತಿಂತ ಒಳ್ಳೆಯವರನ್ನು ನಿನ್ನ ಅಪ್ಪ ಯಾರು ಬೇಡ, ನನಗೆ ನೀನು ಬೇಕು. ನನಗೆ ಸತ್ಯವಾಗಿ ಯಾರಾದ್ರೂ ಆದಿತ್ತು ನೀನಾಗುವುದಿಲ್ಲ. ಆಗುದಿಲ್ಲ, ಆಗುದಿಲ್ವೇ? ಆಗುದಿಲ್ಲ, ಆಗುದಿಲ್ಲ, ಆಗುದೇ. ನೂರು ನೂರು ಬಾರಿಗೂ ಸತ್ಯಾಗಿ ನೀ ಸಲ್ಲದವಳು. ನೀ ಎಷ್ಟು ಬಾರಿ ಕೇಳಿದ್ರು ಅದೇ ಹೋಗ್ತ ಬೇಡ. ಕೆಲ ಕ್ಷಣಗಳ ಮೊದಲು ದೀನಳಾಗಿದ್ದೆ ನೀನು. ಎಂತದಕ್ಕೆ ವ್ಯಗ್ರತೆ, ಉಗ್ರತೆ ಇರ್ತದೆ? ಕೆಟ್ಟದ್ದನ್ನು ಬೇಡ ಅಂತದ್ದು ನಮ್ಮ ಸಂಬಂಧ ಕೆಟ್ಟದ್ದು. ಹೇಗೆ? ಗುರುಸುತೆಯಾದದ್ದರಿಂದ ಸೋದರಿಯ ಸ್ಥಾನ ಅದು ನಾನು ನಿರ್ಣಯ ಮಾಡಿದ್ದಲ್ಲ, ಶಾಸ್ತ್ರ ನಿರ್ಣಯ. ಶುದ್ಧ ಮನಸ್ಸಿನಿಂದ ನಾನು ನಿನ್ನನ್ನು ಮೆಚ್ಚಿದ್ದೇನೆ. ಶುದ್ಧ ಮನಸ್ಸಿದ್ರೆ ಆ ಭಾವವೇ ಹುಟ್ಟುತ್ತಾ ಇರಲಿಲ್ಲ, ಅದು ಹುಟ್ಟಿದ್ದರಿಂದ ಮನಸ್ಸು ಶುದ್ಧವಾಗಿಲ್ಲ ಅಂತ ಲೆಕ್ಕ. ನಾವು ಒಬ್ಬರನ್ನು ಮೆಚ್ಚುವಾಗ ಇನ್ನೊಬ್ಬರಲ್ಲಿ ಕೇಳಿ ಮೆಚ್ಚೇವಾ? ಹಾಗೆಂತ ರೂಢಿಯನ್ನು, ಆಚಾರವನ್ನು, ಶಾಸ್ತ್ರವನ್ನು ಬಿಟ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದಕ್ಕಾಗುವುದು ನಂಬಿಕೆಯೋ? ನನಗೆ ನಿನ್ನ ಮೇಲೆ ಶಾಸ್ತ್ರಬಾಹಿರವಾದ ಸಂಬಂಧದಲ್ಲಿ ನಿನ್ನ ಜೊತೆಗೆ ಸಾಗುತ್ತೇನೆ ಅಂತ ನಂಬಿಕೆ ಇಲ್ಲ. ಇಲ್ವಾ ನಿನಗೆ? ಇಲ್ಲ. ಸ್ವಲ್ಪ ಯೋಚನೆ ಮಾಡು. ಏನಾದಿದ್ರು ನಾನು ಬೇಡ ನಿನಗೆ. ನನ್ನಪ್ಪ ಕಲಿಸಿದಂತ ವಿದ್ಯೆ ಬೇಕೇನು? ಬೇಕಾದ್ರು ನಾನು ಬೇಡ ಅಂತ ಆದ್ಮೇಲೆ ನನ್ನಪ್ಪ ಕಲಿಸಿದಂತ ಮೃತ ಸಂಜೀವಿನಿ ವಿದ್ಯೆ ಎನ್ನುವುದು ಏ ತುರುಳ ನಿನಗೆ ಎಷ್ಟು ಹೇಳಿದ್ರು ನೀತಿ ಗೊತ್ತಾಗುದಿಲ್ಲ ನಿನಗೆ. ನಿನಗೆ ಅರ್ಥ ಆಗ್ಬೇಕಲ್ಲ. ವ್ಯರ್ಥವಾಗಿ ಕಟ್ಟ ಶೋಷಣೆ ಮಾಡ್ತಾ ಇದ್ದೆ. ಹೌದು, ನಿಜವಾಗಿ ವ್ಯರ್ಥವಾಗಿ ನಿರರ್ಥಕವಾದ ಕಾರ್ಯಕ್ಕೆ ಕಟ್ಟ ಶೋಷಣೆ ಮಾಡ್ತಾ ಇದ್ದೆ. ಇದ್ದದ್ದು ನಷ್ಟ ಆಗುವುದಲ್ಲದೆ ಹೊಸದಾಗಿ ಏನು ಸಿಕ್ಕುವುದಕ್ಕಿಲ್ಲ. ಆದ್ರೂ ಛಲ ಹಿಡಿದು ಶುಕ್ರನ ಮಗಳಾದದ್ರಿಂದ ಶುಕ್ರನನ್ನಾದ್ರೂ ಅತಿಕ್ರಮಿಸಿ ಅವರು ಅನುಗ್ರಹಿಸಿದ್ದನ್ನು ವಿಫಲವಾಗುವಂತೆ ಶಪಿಸಿ ಯಶಸ್ವಿಯಾಗುತ್ತೇನೆ ಅಂತ ಹಠ ತೊಟ್ಟೆ. ನಾನು ಬದುಕಿದ್ದೆ ಹೇಗೆ, ನಾನು ಬದುಕುವುದೇ ಹೇಗೆ, ಏನೀಗ ಹೀಗೆ ಬದುಕುತ್ತಾ ಹೋದ್ರೆ ಬದುಕಿನಲ್ಲಿ ಏನು ಸಿಗ್ತದೆ ಗೊತ್ತಾ? ಒಬ್ಬ ಬ್ರಾಹ್ಮಣನು ನಿನಗೆ ಸಂಗಾತಿ ಆಗುವುದಿಲ್ಲ, ಯಾರಾದ್ರೂ ಒಬ್ಬ ಕ್ಷತ್ರಿಯನಿಗೆ ಸತ್ಯ ಆಗಬೇಕಾಗ್ತದೆ. ಯಾರಾಗುತ್ತಾರೆ ಅಂತ ಆಡಿದ್ದು? ಕ್ಷತ್ರಿಯನಲ್ಲ, ಪಂಚಮನನ್ನಾಗ್ತೇನೆ. ಹೇಗೆ ನಡೆಸಬೇಕಂತ ನನಗೆ ಗೊತ್ತುಂಟು. ಸಾಮಾನ್ಯ ಹೆಣ್ಣಲ್ಲ ನಾನು, ಆಚಾರ್ಯರಾದಂತ ಶುಕ್ರಾಚಾರ್ಯರ ಮಗಳು ಶುಕ್ರನಂತೇನೆ.
ಅಪ್ಪ ಅಮ್ಮ ಕಾಯ್ತಾ ಇರ್ಬೇಕು. ಹೋಗು ತನ್ನ ಸೋಲು ಅವಳಿಗೆ ಸಹನೀಯವ. ಶುಕ್ರದ ಮಗಳಾದ್ರಿಂದ ಗೆಲ್ಲುವುದಕ್ಕೆ ಹುಟ್ಟಿದ್ದೇನೆ ಅಂತ ಭಾವಿಸಿದ್ದಾಳೆ. ಬದುಕಿನ ಸೋಲು ಇವಳನ್ನು ಹೇಗೆ ಕಂಗಡಿಸ್ತದೆ, ಅದು ಇವಳ ಅಪ್ಪರ ಮೇಲೆ ಯಾವ ಪರಿಣಾಮ ಮಾಡ್ತದೆ ಅಂತ ಊಹಿಸುವಾಗ ನನಗೆ ದಿಗಿಲಾಗ್ತದೆ. ಉದ್ವೇಗವಶದಿಂದ ನಾನು ಶಪಿಸಿಬಿಟ್ಟೆ. ಸಖಿಯಾಗಿದ್ದವಳಲ್ಲ, ಸಹಾಯಿಯಾಗಿ ಒದಗಿದವಳಲ್ಲ, ಅವಳ ಸಹಾಯಕ್ಕೆ ಆದಾಗ ಒದಗಬೇಕು. ಅದಕ್ಕೂ ಮೊದಲು ಕಲಿತ ವಿದ್ಯೆಯನ್ನು ದೇವತಾ ವಿನಿಯೋಗಕ್ಕೆ ಹೇಗೆ ಮಾರ್ಪಡಿಸುವುದು, ಅಪ್ಪನ ಮಾರ್ಗದರ್ಶನ ಬೇಕು. ಸಾಗಿ